ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್. ಈಗ ನೋಡಿ, ನಾನು ಇವತ್ತು ಕ್ರೀಮ್ ಮಾಡ್ತಾ ಇರೋದು. ಆ ಕ್ರೀಮ್ ಎದರಿಂದ ಮಾಡ್ತೀರ ಅಂತ ತೋರಿಸ್ತೀನಿ ಇವತ್ತು. ಈಗ ನೋಡಿ, ನಾನು ಅಮುಲ್ ವಿಫಿಮ್ ಕ್ರೀಮ್ ತೊಳಿರೋದು. ಇದು ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ, ನೀವು ಎಲ್ಲಾದರೂ ಬೇಕಾದರೂ ಶಾಪ್ನಲ್ಲಿ ಸಿಗುತ್ತೆ. ಇದು 69 ರುಪೀಸ್ ಒಂದು ತೊಗೊಂಡಿರೋದು. ನೀವು ಇದರಿಂದ ಕ್ರೀಮ್ ಬೇಗನೆ ರೆಡಿ ಮಾಡ್ಬೋದು. ಈಗ ಬನ್ನಿ, ನಾನು ಇದು ಹೇಗೆ ಕ್ರೀಮ್ ಮಾಡ್ತೀರಾ ಅಂತ ತೋರಿಸ್ತೀನಿ. ಇದು ಫ್ರಿಜ್ಜಲ್ಲಿ 3 ಗಂಟೆಗಳ ಕಾಲ ಫ್ರಿಜ್ ಒಳಗಡೆ ಇಡಬೇಕು. ಅದನ್ನು ಕೂಡ ಮತ್ತು ಬೌಲು ಮತ್ತು ಐಸ್ ಕ್ಯೂಬು ಇಷ್ಟನ್ನು ಕೂಡ ಫ್ರಿಜ್ ಒಳಗಡೆ ಇಡಬೇಕು. ನಾವು ಯಾವಾಗ ಮಾಡ್ತೀವಿ ಅಂತ ಅಂದಾಗ ಮಾತ್ರನೇ ಹೊರಗಡೆ ತೆಗಿಬೇಕು. ನಾನು ಈ ಬೌಲು ಮತ್ತು ಈ ಅಮುಲ್ ಫ್ರೆಶ್ ಕ್ರೀಮ್ ಎಲ್ಲನೂ ಒಳಗಡೆ ಇಟ್ಕೊಂಡಿರೋದು. ಈಗೇನು ಮಾಡ್ತೀರಂದರೆ, ನಾನು ಸ್ವಲ್ಪ ಕ್ರೀಮ್ ಹಾಕ್ಕೊಂಡು ಬಿಡ್ತೀನಿ. ನಿಮ್ಗೆ ಎಷ್ಟು ಬೇಕು ಪೂರ್ತಿ ಮಾಡ್ಕೋಬೇಕಂದ್ರೆ ಪೂರ್ತಿ ತೊಗೊಳ್ಳಿ. ನಾನು ಅರ್ಧನೇ ಮಾಡ್ತಾ ಇರೋದು, ಅದಕ್ಕೋಸ್ಕರ ನಾನು ಅರ್ಧನೇ ತೊಗೊಳ್ತೀನಿ. ಈಗ ನೋಡಿ, ಇದು ತಣ್ಣಗಿರಬೇಕು, ರೂಮ್ ಟೆಂಪ್ರೇಚರ್ ಇರಬಾರ್ದು, ಫ್ರಿಜ್ನೊಳಗಡೆ ಇಟ್ಟಿರಬೇಕು. ಕೆಳಗಡೆ ಐಸ್ ಕ್ಯೂಬ್ ಜಾಸ್ತಿನೇ ಇರಬೇಕು. ಇದು ಇದೇ ಥರ ತಿರುಸ್ತಾ ಇರಬೇಕೀಗ. ಈಗ ನೋಡಿ, ಇದು ಹೀಗೆ ತಿರುಗಿಸ್ತಾ ಇರಬೇಕು. ಎಷ್ಟು ನಾವು ತಿರುಗಿಸ್ತೀವೋ ಅಷ್ಟು ಜಲ್ದಿ ಕ್ರೀಮ್ ರೆಡಿ ಆಗುತ್ತೆ. ಇದು ನಾನು ಇದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇರ್ತೀನಿ. ಈಗ ನೋಡಿ, ಒಂದು 10ರಿಂದ 15 ನಿಮಿಷದಲ್ಲಿ ನಿಮಿಷ ಹೀಗೆ ತಿರುಗಿಸ್ತಾ ಇರಿ. ಚೆನ್ನಾಗಿ ಐಸ್ ಒಳಗಡೆ, ಚೆನ್ನಾಗಿ ಐಸ್ ಒಳಗಡೆ ಇರಬೇಕು ಇದು. ಈಗ ನೋಡಿ, ನಾನು ಹೀಗೆ ತಿರುಗಿಸ್ತಾ ಇದ್ದೀನಿ. ಈಗ ನೋಡಿ, ಈಗ ಸ್ವಲ್ಪ ತೆಳುವಾಗಿದೆ. ಈಗ ನೋಡಿ, ಈಗೇನು ಮಾಡಬೇಕಂದ್ರೆ, ನಾನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬಿಡ್ತೀನಿ. ಅದು ಮಿಕ್ಸಿಯಲ್ಲಿ ರುಬ್ಬಿರೋ ಸಕ್ಕರೆ ಹಾಕ್ಕೊಂಡು ಬಿಡ್ತೀನಿ. ಈಗ ನೋಡಿ, ಈಗ ನೋಡಿ, ನಾನು ಒಂದು ಬೌಲ್ ಸಕ್ಕರೆ ತೊಗೊಂಡಿರೋದು, ಮಿಕ್ಸಿಯಲ್ಲಿ ರುಬ್ಕೊಂಡಿರೋದು, ಸಣ್ಣಗೆ ರುಬ್ಬಿರೋ ಸಕ್ಕರೆ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಳಗಡೆ. ಈಗ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿದೀವಲ್ವ, ಬೇಗನೆ ಕ್ರೀಮ್ ರೆಡಿ ಆಗುತ್ತೆ. ಈಗ ನೋಡಿ, ಇದೇ ಡೈರೆಕ್ಷನಲ್ಲಿ ತಿರುಗಿಸ್ತಾ ಇರಬೇಕು ಒಂದು 10 ನಿಮಿಷ. ನಾನು ಕ್ರೀಮ್ ಆದಮೇಲೆ ತೋರಿಸ್ತೀನಿ ನೋಡಿ. ಈಗ ನೋಡಿ, ನಾನು ಇದೇ ಡೈರೆಕ್ಷನಲ್ಲಿ ತಿರುಗಿಸಿದ್ದೀನಲ್ವ, ಈ ಕ್ರೀಮ್ ರೆಡಿ ಆಯ್ತು ನೋಡಿ. ಈಗ ಎಷ್ಟು ಚೆನ್ನಾಗಿ ಆಗಿದೆ ನೋಡಿ.